ಅಂದಾಜು ಒಂದು ಈ ಗಿಡದಲ್ಲೇನೆ ಕನಿಷ್ಠ ಪಕ್ಷ ಒಂದು 50-75 ಕಾಯಿ ಮೇಲೆ ಬರುತ್ತೆ ಸರ್. ಮೇಲ್ ಬರುತ್ತೆ, ಆದ್ರೂ ಆ ಕಾಯಿ ಲೆಂತ್ ನೋಡಿ, ತೂಕ ನೋಡಿ ಹೆಂಗಿದೆ. ಹಾ, ಬೆಳ್ಳಿಟ್ರೆ ಸಾಲದೇ ಇಲ್ಲ, ಕೈ ಕೈ ಅಷ್ಟು ಉದ್ದ ಬರ್ತಾ ಇದ್ದೀವಿ. ಗಿಡ ರೋಗನೂ ಇಲ್ಲ ನೋಡಿ, ಎಷ್ಟು ಕ್ಲಿಯರ್ ಆಗಿದೆ. ಎಲ್ಲ ನೋಡಿದ್ರೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗೋಗ್ಬಿಡುತ್ತೆ. ಅದಕ್ಕೂ ಇದಕ್ಕೂ ವ್ಯತ್ಯಾಸ. ಹೌದು, ಇದನ್ನು ಬಳಸಿರೋದು ಭಾಳ ಚೆನ್ನಾಗಿದೆ ಬಿಡಿ ಸರ್. ಬೆಳೆ ಕಾಯಿ ಲೆಂತು, ಸೈಜು, ಕಲರು ಚೆನ್ನಾಗಿದೆ ಸರ್ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಎಲೆನೂ ಕ್ಲಿಯರ್ ಆಗಿದೆ. ಅಲ್ಲೇ ಪಕ್ಕದ ಇನ್ನು ಎರಡು ಗಿಡ ಬಿಟ್ಟು ಮುಂದಕ್ಕೆ ಹೋದ್ರೆ ಎಲ್ಲ ಹಾಳಾಗಿದೆ, ಪೂರ್ತಿ ಅದು ತೋಟ ಪೂರ್ತಿ ಹಾಳಾಗಿದೆ. ಇದು ಇಲ್ಲಿಂದ ಗೋಲ್ಡನ್ ಸಾಯಿಲ್ ಅಲ್ಲ, ಅಲ್ಲಿ ಗಿಡ ಎಲ್ಲ ನಿಂತಿದೆ ಕಾಯಿ ಇಲ್ಲದೆ. ಇಲ್ಲಿ ಕಾಯಿ ಎಲ್ಲ ಜಾಸ್ತಿ ಆಗಿ ಮಲಗ್ಬಿಟ್ಟಿದೆ. ಸರಿ ಸರಿ, ಇರಲಿ ಬನ್ನಿ. ಅಲ್ವಾ, ಗಿಡ ತುಂಬ ಇದ್ದಾವೆ. ನಮಸ್ತೆ ರೈತ ಬಾಂಧವರೇ, ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇನ್ನು ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಆರುಡಿನ ಗ್ರಾಮಕ್ಕೆ ಬಂದಿದ್ದೇವೆ. ಶ್ರೀಯುತ ಅಶೋಕ್ ಕುಮಾರ್ ಸರ್ ನಮ್ಮ ಜೊತೆ ಇದ್ದಾರೆ. ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನ ಬಳಸ್ಕೊಂಡು ಮೆಣಸಿನಕಾಯಿ ಬೆಳೆನ ಅದ್ಭುತವಾಗಿ ಮಾಡಿದ್ದಾರೆ. ಎರಡು ರೀತಿ ಎರಡು ಬೆಳೆಗಳು ನಮಗಿಲ್ಲಿ ನೋಡೋಕೆ ಸಿಗುತ್ತೆ. ಒಂದು ರಾಸಾಯನಿಕ ಬಳಸಿರೋ ಬೆಳೆ, ಇನ್ನೊಂದು ಗೋಲ್ಡನ್ ಸಾಯಿಲ್ ಬಳಸಿರೋ ಬೆಳೆ. ರಾಸಾಯನಿಕ ಬಳಸಿರೋಂಥ ಬೆಳೆ ಹಾಳಾಗ್ತಾ ಇದ್ದಿದ್ದರಿಂದ ಅವರ ಸ್ನೇಹಿತರ ಜೊತೆ ಮಾತಾಡಿದಾಗ ಈ ಗೋಲ್ಡನ್ ಸಾಯಿಲ್ ಬಗ್ಗೆ ಗೊತ್ತಾಗಿ ಗೋಲ್ಡನ್ ಸಾಯಿಲ್ ಬಳಸಿ ಎರಡನೇ ಫ್ಲಾಟ್ಗೆ ಅವರು ಬೆಳೆನ ಮಾಡಿದ್ರು. ಇವತ್ತು ಅದ್ಭುತವಾಗಿ ಪಕ್ಕದಲ್ಲಿ ಹಾಳಾಗಿರುವಂಥ ರಾಸಾಯನಿಕ ಬೆಳೆ ಇದ್ದರೂ ಕೂಡ ಅದರಿಂದ ಟ್ರಿಪ್ಸು, ವೈರಸ್ಸು ಎಲ್ಲ ಈ ಬೆಳೆಗೆ ಅಟ್ಯಾಕ್ ಆಗಿ ಅನೇಕ ಏರುಪೇರುಗಳನ್ನ ಅನುಭವಿಸ್ಕೊಂಡು ಕೂಡ ಇವತ್ತು ಅದ್ಭುತವಾಗಿ ಬೆಳೆ ಬಂದಿದೆ. ಮೆಣಸಿನಕಾಯಿಗಳ ಭಾರಕ್ಕೆ ಈ ಗಿಡಗಳೇ ಕೂಡ ಮಲ್ಕೊಳ್ಳೋ ಅಷ್ಟು ಬೆಳೆ ಬಂದಿದೆ. ರೈತರು ಬಹಳ ಖುಷಿಯಿಂದ ಅವರೇ ವಿಡಿಯೋ ಮಾಡಿಕೊಟ್ಟಿದ್ರು. ಅವ್ರ ವಿಡಿಯೋ ನೋಡಿದ್ಮೇಲೆ ನಾವು ಅವ್ರ ತೋಟ ಒಂದು ವಿಸಿಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವು ಇವತ್ತು ಬಂದಿದ್ದೀವಿ. ಅವ್ರನ್ನ ಮಾತಾಡ್ಸೋಣ, ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಗೋಲ್ಡನ್ ಸಾಯಿಲ್ ಉತ್ಪನ್ನದ ಬಗ್ಗೆ ಅವರ ಅನಿಸಿಕೆ ಕೇಳೋಣ. ಬೇರೆ ಮೆಣಸಿನಕಾಯಿ ಬೆಳೆಗಾರರಿಗೆ ಇವತ್ತು ಸಾವಯವ ಜೈವಿಕ ದ್ರವ ಗೊಬ್ಬರಗಳು ಅಂದರೆ ಮೂಗು ಮುರಿಯೋ ಅಂತಾರೆ ಜಾಸ್ತಿ, ಅದರಿಂದ ಏನಾಗುತ್ತೆ ಅಂತಾರೆ. ಆದರೆ ಅದರಿಂದ ಏನಾಗುತ್ತೆ ಅನ್ನೋದು ಅನುಭವಿಸಿರುವಂಥ ರೈತರು ಮಾತ್ರ ಹೇಳೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ರೈತರನ್ನ ಪರಿಚಯ ಮಾಡಿಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮ್ಮ ಹೆಸರು ಊರು ಪರಿಚಯ ಮಾಡ್ಕೊಳ್ಳಿ ಸರ್. ಮೇಡಮ್, ನಮ್ಮದು ಆರುಡಿ ವಿಲೇಜ್, ಅಶೋಕ್ ಕುಮಾರ್ ಅಂದ್ಬಿಟ್ಟು, ಸಾಸಲೋಬಳಿ ಸರ್ ನಮ್ಮದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನಾವು ಕೆಮಿಕಲ್ ಯೂಸ್ ಮಾಡಿ ಲಾಸ್ ಆದಾಗ ನಮ್ಮ ಫ್ರೆಂಡ್ಸು ನಮಗೆ ಸ್ವಲ್ಪ ಸಜೆಷನ್ ಕೊಟ್ಟರು, ಆರ್ಗ್ಯಾನಿಕ್ ನೀವು ಯಾಕೆ ಬಳಸಬಾರ್ದು. ನಮಗೆ ಅಂದರೆ ಆರ್ಗ್ಯಾನಿಕ್ ಅಂತ ಹೇಳಿದ್ರೆ, ಇಲ್ಲ ಅವರು ಗೋಲ್ಡನ್ ಸಾಯಿಲ್ ಅಂತ ಹೇಳಿದ್ರೆ, ಫಸ್ಟ್ ಆರ್ಗ್ಯಾನಿಕಲ್ಲಿ ಯೂಸ್ ಮಾಡುವಂತ ಅವ್ರು ಸಜೆಷನ್ ಕೊಟ್ಟರು. ಓಕೆ, ಆರ್ಗ್ಯಾನಿಕಲ್ಲಿ ಒಳ್ಳೆ ಇದಾಗುತ್ತೆ ಅಂತ. ನಾವು ಆರ್ಗ್ಯಾನಿಕಲ್ಲಿ ಯಾವ್ದು ಯೂಸ್ ಮಾಡಬೇಕು ಅಂತ ಡಿಸ್ಕಷನ್ ಮಾಡ್ಬೇಕಾದ್ರೆ ಗೋಲ್ಡನ್ ಸಾಯಿಲ್ ಯೂಸ್ ಮಾಡಿ, ನಮ್ಮ ದೊಡ್ಡಬಳ್ಳಾಪುರದಲ್ಲೇ ಸಿಗುತ್ತೆ ಅಂತ ಇದು ಮಾಡಿದ್ರು. ಇನ್ನೊಂದು ಹೆಮ್ಮೆಯ ವಿಷಯ ಏನು ಅಂದರೆ, ಗೋಲ್ಡನ್ ಸಾಯಿಲ್ ಮೂಲತಃ ಕಂಪ್ನಿ ಇರೋದು ಕೂಡ ದೊಡ್ಡಬಳ್ಳಾಪುರದಲ್ಲೇನೆ. ಅದು ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್, ಗೋಲ್ಡನ್ ಸಾಯಿಲ್ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾರ್ಕೆಟಿಂಗ್ ಕೂಡ ಇರೋದು ದೊಡ್ಡಬಳ್ಳಾಪುರದಲ್ಲೇ. ಆದರೆ ಇವತ್ತು ಕರ್ನಾಟಕದ ಎಲ್ಲ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲೂ ಕೂಡ ಗೋಲ್ಡನ್ ಸಾಯಿಲ್ ಒಳ್ಳೆ ಹೆಸರು ಮಾಡ್ತಾ ಇದೆ. ನೀವು ದೊಡ್ಡಬಳ್ಳಾಪುರ ಆಫೀಸ್ಗೆ ಬಂದು ತೊಗೊಂಬಂದಿದ್ರೆ ಅಲ್ವಾ ಸರ್? ನಾವು ದೊಡ್ಡಬಳ್ಳಾಪುರ ಆಫೀಸ್ಗೆ ಬಂದು ಫಸ್ಟ್ ಫೋನು ಕಾಂಟ್ಯಾಕ್ಟ್ ಮಾಡ್ಕೊಂಡ್ವಿ. ಓಕೆ, ಗೋಲ್ಡನ್ ಸಾಯಿಲ್ ಕಂಪನಿಗೆ ಕರೆ ಮಾಡಿದ ನಂತರ ನಿಮಗೆ ಯಾವ ಥರ ತಿಳಿಯಿತು, ಯಾವ ಥರ ನಾವು ತಿಳುವಳಿಕೆ ಕೊಟ್ಟೋ ಅದ್ರ ಬಗ್ಗೆ ನಿಮ್ಮ ಮಾಹಿತಿ ಹಂಚ್ಕೊಳ್ಳಿ ಸರ್. ಮೇಡಮ್, ನಾವು ಕರೆ ಮಾಡಿದಾಗ ನೀವು ರಿಸೀವ್ ಮಾಡಿ ಹೇಳಿದ್ರಿ ಇಂದ ಆಫೀಸಲ್ಲಿದೆ ಬನ್ನಿ ಅಂತ. ನಾವು ಬಂದ್ವಿ, ಬಂದು ಭೇಟಿ ಮಾಡಿದಾಗ ನಮಗೆ ಸ್ವಲ್ಪ ಇದಾಯಿತು. ಯಾವುದೇ ಆಗಲಿ ಹೊಸ ಪ್ರಾಡಕ್ಟ್ ತೊಗೊಬೇಕಾದ್ರೆ ಸ್ವಲ್ಪ ಯಾರಿಗೇ ಆಗಲಿ ಅನುಮಾನ ಇರುತ್ತೆ. ಆ ನಾವು ಅನುಮಾನದ ಮೇಲೇ ಬಂದ್ವಿ ಆಫೀಸ್ಗೆ, ಏನಾಗುತ್ತೋ ಹೆಂಗೆ ಅಂತ. ಯಾಕಂದರೆ ನಾನು ಆಗಲೇ ಕೆಮಿಕಲ್ ಯೂಸ್ ಮಾಡಿ ಲಾಸ್ ಮಾಡ್ಕೊಂಡಿದ್ದೆ, ಇನ್ನು ಆರ್ಗ್ಯಾನಿಕಲ್ಲಿ ಯೂಸ್ ಮಾಡಿ ಅದು ಹೇಗಿದೆಯೋ ಏನೋ ಅಂತ ರಿಸಲ್ಟ್ ಗೊತ್ತಿರಲಿಲ್ಲ. ಬಟ್ ಬಂದು ಅಲ್ಲಿ ನೋಡಿ ಮತ್ತು ನಿಮ್ಮ ಜೊತೆ ಮಾತಾಡಿದ್ದಾದಮೇಲೆ ನಮಗಂತ ಸ್ವಲ್ಪ ಧೈರ್ಯ ಬಂತು. ಹೌದು, ನಾವು ಯೂಸ್ ಮಾಡ್ಬೋದು, ಯಾಕಂದ್ರೆ ಅಷ್ಟು ತಿಳುವಳಿಕೆ ನೀವು ಅಷ್ಟು ನಾಲೆಡ್ನ ನೀವು ನಮ್ಗೆ ಕೊಡ್ತೀರ. ಯಾವುದೇ ಯಾರೇ ರೈತರು ಬಂದರು ಸಹ ಆ ಥರ ಮನ ಮುಟ್ಟೋ ಥರ ನೀವು ಮಾತಾಡ್ತೀರ, ಹಾಗೆ ಇದು ಮಾಡ್ತೀರ. ಮತ್ತು ನಾವು ಅದನ್ನು ತೊಗೊಬಂದು ಎಲ್ಲ ಯೂಸ್ ಮಾಡಿದ್ಮೇಲೆ ಜಸ್ಟ್ ಒಂದು 15 ದಿವಸದಲ್ಲೇ ರಿಸಲ್ಟ್ ಗೊತ್ತಾಗೋಗ್ಬಿಡ್ತು. 15 ದಿವಸದಲ್ಲೇ ಎಲ್ಲ ಹೊಸ ಚಿಗುರು ಬಂತು, ಕಾಯಿ ಸಮೇತ ಹೂವು ಸಿಕ್ಕಾಪಟ್ಟೆ ಹೂವು ಬಂತು, ಮತ್ತು ಕಾಯಿಗಳೆಲ್ಲ ಬಿಡೋಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಆಗಲೂ ನಮ್ಗೆ ಅಷ್ಟು 15 ದಿನದಲ್ಲೇ ನಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಇದು ಪಕ್ಕ, ಇದು 100% ವರ್ಕ್ ಆಗುತ್ತೆ. ಮತ್ತು ಅಲ್ಲಿಂದ ನಾವು ಧೈರ್ಯ ಮಾಡಿಕೊಂಡು ಅವಾಗಲಿಂದ ಕಂಟಿನ್ಯೂಸ್ ನಿಮ್ಮ ಪ್ರಾಡಕ್ಟ್ನ ಯೂಸ್ ಮಾಡ್ಕೊಬಂದ್ವಿ. ಯೂಸ್ ಮಾಡ್ಕೊಬಂದ್ಮೇಲೆ ಈಗ ನಮಗನ್ನಿಸ್ತಾ ಇದೆ
ನಾ ಫಸ್ಟೇ ಇದನ್ನ ಯಾರು ನಾಲ್ಕು ಜನ ಹುಡುಗರ ಜೊತೆ ನಾವು ಮಾತಾಡ್ಕೊಂಡು ಡಿಸ್ಕಷನ್ ಮಾಡ್ಕೊಂಡು ಆರ್ಗಾನಿಕ್ ಮೊದಲೇ ಯೂಸ್ ಮಾಡಿದ್ರೆ ನಮ್ಗೆ ಅಲ್ಲಿ ಲಾಸ್ ಆಗ್ತಾ ಇರಲಿಲ್ಲ. ಲಾಸ್ ಆಗ್ತಾ ಇರಲಿಲ್ಲ. ಹೌದು, ರೈತರು ತಮ್ಮ ಅನಿಸಿಕೆಗಳನ್ನ ಇಂಥ ಬೆಳೆ ಮಾಡ್ತೀವಿ ಅಂತಂದಾಗ ಐದಾರು ಜನದ ಜೊತೆ ಅವರು ಅನಿಸಿಕೆಗಳನ್ನ ವ್ಯಕ್ತಪಡಿಸ್ಕೊಂಡಾಗ ಒಬ್ಬೊಬ್ರು ಒಂದೊಂದು ಐಡಿಯಾ ಕೊಡ್ತಾರೆ, ನೋಡಿ ಈ ಬೆಳೆ ಮಾಡಿದಾಗ ಈ ಥರ ಖರ್ಚು, ಈ ಥರ ವೆಚ್ಚ ಬರುತ್ತೆ, ಬೆಳೆ ಈ ಥರ ಬರುತ್ತೆ, ಇಂಥ ಹಂತದಲ್ಲಿ ಇಂಥ ರೋಗ ಬರುತ್ತೆ, ಇದು ಇದ್ರ ಬಗ್ಗೆ ನಮಗೆ ತಿಳುವಳಿಕೆ ಇದ್ದಾಗ ಮಾತ್ರ ಬೆಳೆ ನಾವು ಸಕ್ಸಸ್ಫುಲ್ ಆಗಿ ಮಾಡಕ್ ಸಾಧ್ಯ. ಈಗ ನೀವು ನಮ್ಮ ಕಂಪ್ನಿಗೆ ಬಂದಾಗ ನೀವು ಕೇಳ್ತಾ ಇದ್ರಿ, ಮೇಡಮ್ ನಾವು ಇಲ್ಲೇ ನಾವು ಲೋಕಲ್ ಅವರೇನೇ ನಿಮ್ಮನ್ನ ಭೇಟಿ ಮಾಡಿದ್ ಬಹಳ ನಮ್ಗೆ ಅನುಕೂಲ ಆಯ್ತು, ಆದ್ರೆ ಒಂದೇನು ಅಂದ್ರೆ ನಾನು ರಾಸಾಯನಿಕ ಬಳಸಿ ಲಾಸ್ ಆಗಿದ್ದೀನಿ, ನಿಮ್ ಗೋಲ್ಡನ್ ಸಾಯಿಲ್ ಬಳಸಿ ಯಾವ ತರ ಬೆಳೆ ಬರುತ್ತೆ ಅಂತ ನಂಗೆ ಇನ್ನೂ ಗೊತ್ತಿಲ್ಲ, ಹೊಸದು ನನಗೆ ಅನುಕೂಲ ಆದ್ರೆ ಸುತ್ತಮುತ್ತ ರೈತರೆಲ್ಲ ಮಾಡ್ತಾರೆ ಅಂತ ನೀವು ಹೇಳಿದ್ರಿ. ಅವಾಗ ನಾವು ಬಳ್ಳಾರಿ ಭಾಗದಲ್ಲಿ ಮೆಣಸಿನ್ಕಾಯಿ, ಚಿತ್ರದುರ್ಗ ಭಾಗದಲ್ಲಿ ಬೆಳೆದಿರೋದು, ಮತ್ತೆ ಹುಬ್ಬಳ್ಳಿ, ಬೆಳಗಾವಿ ಎಲ್ಲ ಭಾಗದಲ್ಲೂ ಕೂಡ ಗೋಲ್ಡನ್ ಸಾಯಿಲ್ ಇವತ್ತು ಅದ್ಭುತವಾಗಿ ಹೆಸರು ಮಾಡ್ತಾ ಇದೆ. ಆ ರೈತರ ಜೊತೆ ಎಲ್ಲ ನಾವು ಮೆಣಸಿನ್ಕಾಯಿ ಬೆಳೆದಿರೋ ರೈತರ ಅನಿಸಿಕೆ ಎಲ್ಲ ನಿಮ್ಗೆ ಹೇಳಿದಾಗ ನೀವು ಧೈರ್ಯವಾಗಿ ಬಳಸಿದ್ರಿ. ಸರ್, ನಮ್ಮ ನಾವು ಏನು ನಿಮಗೆ ಧೈರ್ಯ ಕೊಟ್ಟಿದ್ದೋ ಆ ಧೈರ್ಯದ ರೀತಿನೇ ನಿಮಗೆ ಬೆಳೆ ಬಂದಿದೆಯಾ? ಹೌದು ಮೇಡಮ್. ನೀವು ದೊಡ್ಡಬಳ್ಳಾಪುರ ತಾಲೂಕಿನವರು, ನೀವು ಬಂದ್ರಿ ನಮ್ಮ ಹತ್ರ ಮಾತಾಡಿದ್ರಿ ಬೆಳೆ ಮಾಡಿದ್ದೀರಾ. ಈಗ ದೊಡ್ಡಬಳ್ಳಾಪುರ ತಾಲೂಕಿನ ಬೇರೆ ಯಾರಾದರೂ ಮೆಣಸಿನ್ಕಾಯಿ ಬೆಳಿತೀವಿ ಅಥವಾ ತರಕಾರಿ ಬೆಳಿತೀವಿ ಅಂತ ಬಂದಾಗ ಅಶೋಕ್ ಕುಮಾರ್ ಸರ್ ಹಿಂಗೆ ಬೆಳೆದೇ ಇದ್ರು ಬೆಳೆ, ಅವ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ನಾವು ನಿಮ್ಮ ನಂಬರ್ ಕೊಡ್ಬೋದಾ? 100% ಕೊಡಿ ಮೇಡಮ್. ಈಗ ನಾವು ತುಂಬಾ ಜನ ರೈತರಿಗೆ ನಾವು ಇದನ್ನೇ ಹೇಳ್ತೀವಿ. ಈಗ ಸಾಮಾನ್ಯವಾಗಿ ಯಾವ ಕಂಪನಿಗಳಲ್ಲೂ ಕೂಡ ರೈತರ ನಂಬರ್ ಕೊಡೋದಿಲ್ಲ, ಯಾವ ತರ ಬೆಳೆದಿತ್ತು ಏನಾಯ್ತು ಅಂತ ಅವ್ರು ಹೇಳೋದಿಲ್ಲ. ಆದ್ರೆ ನಮ್ಮ ಗೋಲ್ಡನ್ ಸೈಲ್ ಕಂಪ್ನಿಲಿ ವಿಶೇಷತೆ ಏನು ಅಂತ ಅಂದ್ರೆ ಬೆಳೆದಿರೋ ಅಂತ ನಿಮ್ಮ ತಾಲೂಕಲ್ಲಿ ಅಥವಾ ಸುತ್ತಮುತ್ತ ಹತ್ತಿರ ಇರೋಂಥ ರೈತರ ನಂಬರ್ ಕೊಟ್ಟಾಗ ರೈತರು ರೈತರ ಜೊತೆ ಮಾತಾಡಿದಾಗ ಒಬ್ಬರು ರೈತರು ಇನ್ನೊಬ್ರು ರೈತರಿಗೆ ಅನನುಕೂಲ ಆಗ್ಲಿ ಅಂತ ಯಾರೂ ಬಯಸೋದಿಲ್ಲ. ಅನುಕೂಲ ಆಗಿದ್ರೆ ಅನುಕೂಲ ಆಯ್ತು ಅಂತಾರೆ, ಆಗಿಲ್ಲ ಅಂದ್ರೆ ಆಗಿಲ್ಲ ಬೇಡಪ್ಪ ಅಂತಾರೆ. ಆ ತರ ನಾವು ನಂಬರ್ ಕೊಟ್ಟು ರೈತರಿಗೆ ಇಷ್ಟು ವಿಶ್ವಾಸ ಗಳಿಸ್ಕೊಂಡು ಗೋಲ್ಡನ್ ಸಾಯಿಲ್ ಕಂಪ್ನಿ ಮುಂದುವರಿತಾ ಇದೆ. ಸರ್, ಇವಾಗ ಬೆಳೆ ವಿಚಾರಕ್ಕೆ ಬರೋಣ. ಅದು ಏನೇ ಇರಲಿ, ನಮ್ಮ ಏನೋ ಸಂವಹನ ಕಮ್ಯುನಿಕೇಶನ್ ಇಂದ ಮಾತ್ರ ರೈತರಿಗೆ ಉತ್ತಮ ಬೆಳೆ ತರಿಸೋದಕ್ಕೆ ಸಾಧ್ಯ. ನಾವು ಯಾವ ರೀತಿ ಸ್ಪ್ರೇ ಮಾಡಿ ಅಂತೀವೋ ಆ ಥರ ನೀವು ಸ್ಪ್ರೇ ಮಾಡಿದ್ದೀರಾ. ಸರ್, ಹಂತ ಹಂತವಾಗಿ ಯಾವ ಥರ ಮಾಡಿದ್ದೀರಾ ಅನ್ನೋದ್ರ ಬಗ್ಗೆ ಒಂದು ಒಪಿನಿಯನ್. ಫಸ್ಟ್ ಯಾವ ಪ್ರಾಡಕ್ಟ್ ಬಳಸಿದ್ರಿ, ಯಾವ ಥರ ಬಿಟ್ರಿ ಅಂತ ಬೀಜೋಪಚಾರ? ಅದು ಕೊಡಿ ಬೀಜ ಅದಂತೆ ಇದನ್ನ ಸರ್. ಫಸ್ಟ್ ನಾವು ಗ್ರಾನ್ಯೂಲ್ಸ್ ಸ್ಟಾರ್ಟಿಂಗ್ ಅಲ್ಲಿ ಯೂಸ್ ಮಾಡಿ 10 kg ಬ್ಯಾಗ್, ಹೌದು 10-10 kg ಬ್ಯಾಗ್ನ ಯೂಸ್ ಮಾಡಿದ್ವಿ. ತದನಂತರ ನಾವು ಅದು ಕೊಟ್ಟ ಆದ್ಮೇಲೆ ಮತ್ತೆ ಇದನ್ನ ಯೂಸ್ ಮಾಡಿದ್ವಿ ಬೀಜೋಪಚಾರನ. ಬೀಜೋಪಚಾರದಲ್ಲಿ ಹೇಗೆ ಅಂದ್ರೆ ನಮಗೆ ಒಂಥರ ಆಶ್ಚರ್ಯ ಆಗುತ್ತೆ. ಫಸ್ಟ್ ಯೂಸ್ ಮಾಡಿದ್ದು ನೈಟ್ ಇದನ್ನ ಯೂಸ್ ಮಾಡಿ ಮತ್ತೆ ಬೆಳಗ್ಗೆ ನಾವು ಪೈರ್ನ ಭೂಮಿಲಿ ಇಡ್ಬೇಕಾದ್ರೆ ಅಷ್ಟೊತ್ತಿಗೆ ಆಗ್ಲೇ ಫುಲ್ ಬೇರ್ಗಳು ಬಂದಿರುತ್ತೆ. ಬೀಜೋಪಚಾರ ಮಾಡಿದ್ವಿ. ಬೀಜೋಪಚಾರ ಮಾಡಿಬಿಟ್ಟು ನೆಕ್ಸ್ಟು ಇದು ಸ್ಪ್ರೇ ಕೊಟ್ಟಿದ್ವಿ. ಇದನ್ನು ಬುಡಕ ಡ್ರಿಂಕಿಂಗ್ ಕೊಟ್ಟಿದ್ದೀವಿ. ವೆಜಿಟೇಬಲ್ ಫ್ಲವರ್ ಪವರು 5 liter ಕ್ಯಾನ್ ಇದು ಬಯೋ ಫರ್ಟಿಲೈಸರ್ ಇದು ಬುಡ್ ಕೊಟ್ಟಿದ್ದೀವಿ. ಮತ್ತೆ ಸ್ಪ್ಲೆಂಡರ್ ಪ್ಲಸ್ಸು ಇವೆಲ್ಲ ಕೆಲವು ಸ್ಪ್ರೇ ವೃಕ್ಷಕ್ಕೆ ಹೋಗೋರು ಇವೆಲ್ಲನೂ ಸ್ಪ್ರೇ ಕೊಟ್ಟಿದ್ದೀವಿ. ಸ್ಪ್ರೇಗಳು ಕೊಟ್ಟು ಮೇಡಮ್ ಅವರು ಏನು ಯಾವ ಥರ ನಮಗೆ ಹೇಳಿದ್ರು ಸೇಮ್ ಅದೇ ಥರನೇ ಕೊಟ್ಟಿದ್ದೀವಿ. ಬೆಳೆನೂ ಅಷ್ಟೇ ಚೆನ್ನಾಗಿ ಬಂದಿದೆ. ಎಷ್ಟು ದಿನಕ್ಕೆ ಒಂದ್ಸಲ ಡ್ರಂಚಿಂಗ್ ಮಾಡ್ತಾ ಇದ್ರಿ, ಎಷ್ಟು ದಿನಕ್ಕೆ ಒಂದ್ಸಲ ಸ್ಪ್ರೇ ಮಾಡ್ತಾ ಇದ್ರಿ? ಮೇಡಮ್ ಸ್ಪ್ರೇ ಒಂದು 10 days ಒಂದು ಟೈಮ್ ಸ್ಪ್ರೇ ಮಾಡ್ತಾ ಇದ್ವಿ. ನಾನು ಕೆಮಿಕಲ್ ಯೂಸ್ ಮಾಡುವಾಗ 4 ದಿವಸಕ್ಕೆ ಒಂದ್ಸರಿ ಕೆಮಿಕಲ್ ಯೂಸ್ ಮಾಡ್ತಾ ಇದ್ದೆ. ಸ್ಪ್ರೇ ಒಂದು ಸರಿ ಸ್ಪ್ರೇಗೆ ಕಡಿಮೆ ಅಂದ್ರೆ 3,500 rupees ಕೆಮಿಕಲ್ ಯೂಸ್ ಮಾಡ್ತಾ ಇದ್ದೆ. ಬಟ್ ಇದರಲ್ಲಿ ಅದರಲ್ಲಿ ಕಾಲು ಭಾಗ ಸಹಿತ ನಾನು ಖರ್ಚು ಮಾಡಿಲ್ಲ. ಯಾಕೆಂದ್ರೆ ನಮ್ಮಲ್ಲೆಲ್ಲ 1 liter ಬರುತ್ತೆ, 1.5 liter ಬರುತ್ತೆ, ಅದೆಲ್ಲ 2 ml 3 ml 5 ml ಒಳಗಡೆ ನೆನ್ನೆ ಅಮ್ಮನ 100 liter ನೀರು ಹೊಡೆದ್ರು ನಿಮ್ಗೆ 1,000 rupees 1,200 rupees ಖರ್ಚು ಒಂದು ಸ್ಪ್ರೇಗೆ. ಅದಕ್ಕೆ 4,000 ಮಾಡಿದ್ರೆ ಇದು 1,000 rupees ಬಂದಿದೆ. ಒಟ್ಟಾರೆ ನೀವು ಸ್ಪ್ರೇ ಮಾಡಿದಾಗ ಈಗ ಅದನ್ನ 3-4 times ಮಾಡೋದು ಹೋಗು, ರಾಸಾಯನಿಕ 3-4 times ಸ್ಪ್ರೇ ಮಾಡೋ ಹತ್ರ ನೀವು ಗೋಲ್ಡನ್ ಸಾಯಿಲ್ 1-2 times ಸ್ಪ್ರೇ ಮಾಡ್ಕೊಂಡ್ರೆ ಸಾಕ? ಸಾಕು ಮೇಡಮ್, ಆಗುತ್ತೆ, ಅಷ್ಟು ದಿನ ಕವರ್ ಆಗುತ್ತಾ? ಮತ್ತೆ ಇದು ನಿಮ್ಗೆ ರೋಗ ಕಡಿಮೆ ಆಗೋದ್ರ ಜೊತೆಗೆ ಗಿಡಗಳ ಬೆಳವಣಿಗೆ ಮತ್ತೆ ಒಳ್ಳೆ ಹೂವು ಪೀಚು ಬರೋದಕ್ಕೂ ಅನುಕೂಲ ಆಗಿದೆಯಾ? 100% ಮೇಡಮ್. ಈಗ ನಾವು ತೋರಿಸ್ತಾ ಇದ್ರೇ ಈಗ ನೀವು ನೋಡಿದ್ರಿ 3 stages ಅಲ್ಲಿ ಇದೆ ಕಾಯಿ. ಹೌದು, ಒಂದು ಒಣಗಿರೋದೊಂದಿದೆ, ಹಣ್ಣಾಗಿರೋದೊಂದಿದೆ, ಮತ್ತೆ ಕಾಯಿ ಒಂದಿದೆ. ಈಗ ಮತ್ತೆ ನೆಕ್ಸ್ಟ್ ಹೂವು ಸ್ಟಾರ್ಟ್ ಆಗ್ತಾ ಇದೆ. ಹೂವು ಸ್ಟಾರ್ಟ್ ಆಗ್ತಾ ಇದೆ. ಹೌದು, ಅಲ್ಲೆಲ್ಲ ಈಗ ನೋಡಿ ಹೂವು ಇಲ್ಲೇ ಸ್ಟಾರ್ಟ್ ಆಗ್ತದೆ ನೋಡಿ, ಎಲ್ಲ ಮತ್ತೆ ಹೊಸದಾಗೆಲ್ಲ ಹೂವು ಸ್ಟಾರ್ಟ್ ಆಗ್ತಿದೆ ನೋಡಿ ಸರ್. ಸ್ಟಾರ್ಟ್ ಆಗ್ತದೆ, ಇದು 4th stage ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. 4th stage ನೋಡಿ, ಎಲ್ಲ ಬಹಳ ಕ್ಲಿಯರ್ ಇದೆ ಟ್ರಿಪ್ಸ್ ಅವೆಲ್ಲ. ಹೌದು ಸರ್, ಗಿಡ ತುಂಬ ಕಾಯಿದೆ. ಇದೊಂದು ಸ್ವಲ್ಪ ಹಿಂಗೆ ಅನ್ನಿ ಸರ್, ಒಂದ್ಸಲ ಈಗ ಎಲೆನೇ ಜಾಸ್ತಿ ಇದೆ, ಕಾಣಿಸಲ್ಲ.
ಓಕೆ ಹಸಿರು ಇರೋದ್ರಿಂದ ಕಾಯಿ ಹಸಿರಿದೆ ಗೊತ್ತಾಗೋದಿಲ್ಲ ತೂಕ ಇದೆ ಮುಗಿಸೋಣವಾ ಹಾಗಾದ್ರೆ ಸರ್ ಇನ್ನೊಂದು ಮೆಣಸಿನ್ಕಾಯಿ ಮಾಡೋ ಅಂಥ ರೈತರು ಆದಷ್ಟು ರಾಸಾಯನಿಕ ಮುಕ್ತವಾಗೇ ಮಾಡಬೇಕು ಅನ್ನೋದು ಅಭಿಲಾಷೆ ಯಾಕೆಂತಂದರೆ ಈಗ ನಾವು ಮೆಣಸಿನ್ಕಾಯಿನ ಈ ಇರೋ ಮಾಮೂಲಿ ತಿಂಡಿ ಏನಾದರೂ ಮಾಡೋದಕ್ಕೆ ಹಸಿರು ಮೆಣಸಿನ್ಕಾಯಿ ಇದ್ರೆ ತೊಳೆದು ಕ್ಲೀನಾಗಿ ಮನೇಲಿ ವಾಶ್ ಮಾಡಿ ಬಳಸ್ತೀವಿ ಆದರೆ ಸಾಂಬಾರು ಪುಡಿ ಎಲ್ಲ ಮಾಡೋವಾಗ ಈಗ ನೋಡಿ ಕೆಂಪು ಮೆಣಸಿನ್ಕಾಯಿ ಹಣ್ಣಾಗಕ್ಕೆ ಬಿಟ್ಟಿದ್ದೀರಾ ಸಾಂಬಾರು ಪುಡಿ ಮಾಡಬೇಕು ಅಂತಂದರೆ ನಾವು ಇದನ್ನು ವಾಶ್ ಮಾಡೋದಕ್ಕಾಗಲ್ಲ ನಾಲ್ಕು ದಿನಕ್ಕೊಮ್ಮೆ ರಾಸಾಯನಿಕಗಳನ್ನ ಸಿಂಪಡಣೆ ಮಾಡಿ ಸುಮಾರು ಹಣ್ಣಾಗಿ ಕಾಯಿ ಒಣಗೋ ಅಷ್ಟೊತ್ತಿಗೆ ಎಷ್ಟು ಸಲ ಸಿಂಪಡಣೆ ಮಾಡಿರ್ತೀರ ಸರ್ ಕಡಿಮೆ ಅಂದ್ರೂ ಒಂದು 15 ಸರಿ ಸ್ಪ್ರೇ ಮಾಡಿದ್ದೀವಿ 15 ಬಾರಿ ರಾಸಾಯನಿಕ ಸಿಂಪಡಣೆ ಮಾಡಿರೋಂಥ ಮೆಣಸಿನಕಾಯಿ ಒಣಮೆಣಸಿನ್ಕಾಯಿನ ಸಾಂಬಾರು ಪುಡಿ ಮಾಡಿಕೊಂಡು ನಾವು ಪ್ರತಿದಿನ ಬಳಸಿ ನಮ್ಮ ಆರೋಗ್ಯ ಇವತ್ತು ಅಧೋಗತಿ ಹತ್ರ ಸಾಕ್ತಾ ಇದೆ 100 ವರ್ಷ ಬದುಕ್ತಾ ಇದ್ದ ನಮ್ಮ ಹಿರಿಕರೆಲ್ಲ 100 ವರ್ಷ 15 ಸರಿ ಆ ಕೆಮಿಕಲ್ ಹೊಡೆದಾಗ ಗಿಡ ಏನಾಗ್ಬೋದು ಸರ್ ಸರ್ ಇಲ್ಲ ಅದೇ ಹೇಳುದು ಗಿಡ ಡೆವಲಪ್ಮೆಂಟ್ ಆಗೋದಿಲ್ಲ ಅಲ್ವಾ ಮತ್ತೆ ಅದಕ್ಕೆ ಇದು ಆಗೋದಿಲ್ಲ ಗಿಡ ಡೆವಲಪ್ಮೆಂಟ್ ಆಗಿಲ್ಲ ಅಂದ್ರೆ ಹೂ ಬಿಡಲ್ಲ ಕಾಯಿ ಬಿಡಲ್ಲ ಮತ್ತೆ ನಿಮ್ಮ ಆರೋಗ್ಯ ಸ್ಪ್ರೇ ಮಾಡೋ ರೈತರ ಆರೋಗ್ಯ ಏನಾಗುತ್ತೆ ನಮ್ಮ ಆರೋಗ್ಯ ಎಷ್ಟು ಅದಗೆಡುತ್ತೆ ಅಂದ್ರೆ ಸರ್ ಆಮೇಲೆ ಇನ್ನೊಂದು ಹೇಳಿ ನೀವು ರಾಸಾಯನಿಕನು ಸ್ಪ್ರೇ ಮಾಡಿದಿರಾ ಅದ್ರ ಸ್ಮೆಲ್ ಸುವಾಸನೆ ಹೆಂಗಿರುತ್ತೆ ಗೋಲ್ಡನ್ ಸಾಯಿಲ್ ಗೊಬ್ಬರಗಳ ಸುವಾಸನೆ ಹೆಂಗಿರುತ್ತೆ ಅನುಭವ ಕೆಮಿಕಲ್ ಸ್ಪ್ರೇ ಮಾಡಿದಾಗ 5 ನಿಮಿಷ ನಾವು ತೋಟದಲ್ಲಿ ಇರೋಕ್ಕಾಗಲ್ಲ ಫಾಸ್ಟ್ ಆಗಿ ಸ್ಪ್ರೇ ಮಾಡ್ಕೊಂಡು ಹೋಗ್ಬಿಡ್ಬೇಕು ಯಾಕಂದ್ರೆ ಅದು ಇದ್ದಷ್ಟು ನಮಗೆ ಆರೋಗ್ಯದ ಮೇಲೆ ಎಫೆಕ್ಟ್ ಆಗುತ್ತೆ ಬಟ್ ಇದರಲ್ಲಿ ಹೇಗೆಂದ್ರೆ ಸುವಾಸನೆ ಇರುತ್ತೆ ಗೋಲ್ಡನ್ ಸಾಯಿಲ್ ಅಲ್ಲಿ ನಾವು ಸ್ಪ್ರೇ ಮಾಡೋಕ್ಕೂ ನಮ್ಗೆ ಬೇಜಾರಾಗಲ್ಲ ಮತ್ತೆ ಅದು ಆರೋಗ್ಯಕ್ಕೂ ಏನು ಎಫೆಕ್ಟ್ ಇಲ್ಲ ಅದು ಹೊಡೆದಾದ್ಮೇಲೆ ಹೋದ್ಮೇಲೆ ಈ ಸಾಂಜೆ ಹೊತ್ತು ಫ್ರೀ ಆಗಿರ್ತೀವಲ್ಲ ಆ ಟೈಮಲ್ಲಿ ಬಂದು ಒಂದು ಸ್ವಲ್ಪ ಒಂದು ರೌಂಡ್ ಹಾಕೊಂಡು ಹೋದಾಗ ನಮ್ಗೊಂಥರ ಆನಂದ ಆಗುತ್ತೆ ಏನೋ ಖುಷಿ ಆಗುತ್ತೆ ಸ್ಮೆಲ್ಗೆ ಸ್ಮೆಲ್ ಘಮ ಘಮ ಬರ್ತಾ ಇದೆ ಕೆನ್ನೆ ಉರಿಯೋದು ಈ ಕಣ್ಣು ಉರಿಯೋದು ಮೂಗು ಉರಿಯೋದು ಏನು ಎಫೆಕ್ಟ್ ಇಲ್ಲ ಎಫೆಕ್ಟ್ ಆಗಿಲ್ಲ ನಾವು ಕೆಮಿಕಲ್ಸ್ ಯೂಸ್ ಮಾಡ್ಬೇಕಾದ್ರೆ ಗಂಬೂಟ್ ಹಾಕ್ತಾ ಇದ್ವಿ ಇದಾಗ್ತಾ ಗ್ಲೌಸ್ ಹಾಕ್ತಾ ಇದ್ವಿ ಬಾಯಿಗೆ ಮಾಸ್ಕ್ ಹಾಕೊಳ್ತೀವಿ ಇದರಲ್ಲಿ ಈ ತರದ ಏನಿಲ್ಲ ಗ್ಲೌಸ್ ಒಂದು ಹಾಕೊಂಡ್ರೆ ಸಾಕಾಗುತ್ತೆ ಯಾಕಂದ್ರೆ ನಾವು ಏನಿಲ್ಲ ಬರೀ ಕೈಯಲ್ಲೇ ಮುಟ್ಬೋದು ನಮ್ದು ಇದು ಗ್ಲೌಸ್ ಅವಶ್ಯಕತೆ ಇಲ್ಲ ಸ್ಟ್ಯಾಂಡರ್ಡ್ ಪ್ಲಸ್ ಕಹಿ ಬೇವಿನ ಬೀಜ ಬರ್ತಾವಲ್ಲ ಹಂಗ ಕಹಿ ಬರುತ್ತೆ ಆರೋಗ್ಯಕ್ಕೆ ಯಾವ್ದೇ ತೊಂದರೆ ಆ ಕಹಿ ಬರೋದ್ರಿಂದಾನೆ ನಿಮ್ಗೆ ಟ್ರಿಪ್ಸ್ ಬೇಗ ಕಂಟ್ರೋಲ್ ಬರೋದು ನಾವು ನಮ್ಮ ರೈತರಿಗೆ ಏನ್ ಹೇಳ್ತೀವಿ ಅಂದ್ರೆ ದಯವಿಟ್ಟು ಯಾರು ಸಹ ಕೆಮಿಕಲ್ ಯೂಸ್ ಮಾಡಬೇಡಿ ನಮಗೂ ತೊಂದರೆ ನಾವು ಅದನ್ನ ದೇಶಕ್ಕೆ ಬೆಳೆನೂ ಬರಲ್ಲ ಕೊಡ್ತಾ ಇದೀವಿ ಅದು ಅವ್ರಿಗೂ ತೊಂದರೆನೆ ರೈತ ಅಂದ್ರೆ ಅನ್ನದಾತ ಹೌದು ನಾವು ಅನ್ನದಾತ ನಾವು ರೋಗ ಯಾವುದೇ ಕಾರಣಕ್ಕೆ ಜನಕ್ಕೆ ಕೊಡಬಾರದು ಸಾಧ್ಯವಾದಷ್ಟು ಎಲ್ಲರೂ ಸಹ ಆಯ್ತಾ ವಿಷಮುಕ್ತವಾಗಿ ಬೆಳೆದು ಜನಕ್ಕೆ ಕೊಡಬೇಕು ಬೆಳಿಬಹುದು ಅನ್ನೋ ನಂಬಿಕೆ ರೈತರಿಗೆ ಬಂದ್ರೆ ಬೆಳೆದೇ ಬೆಳೀತಾರೆ ಖರ್ಚು ಕಡಿಮೆ ಆಗುತ್ತೆ ಉತ್ತಮ ಇಳುವರಿ ಬರುತ್ತೆ ಅನ್ನೋ ರೈತರಿಗೆ ನಂಬಿಕೆ ಬರಬೇಕು ಮೇಯ್ನ್ ನಿಮ್ಮ ನಂಬಿಕೆ ಬರೆಸ್ಕೊಂಡು ಈಗ 10 ಎಕರೆ 15 ಎಕರೆ 1 ಎಕರೆ 2 ಎಕರೆ ಮಾಡಬೇಡಿ ಬರೀ 10 ಕುಂಟೆ ಮಾಡಿ ನಿಮ್ಮ ಅನುಭವಕ್ಕೆ ಬಂದ್ರೆ ಈಗ ಅಶೋಕ್ ಸರ್ ಹೇಳ್ತಾ ಇದಾರೆ ಅಂತ ಆಗ್ಬೋದು ನಾವು ಕಂಪ್ನಿಯವ್ರು ಹೇಳ್ತಾ ಇದೀವಿ ಅಂತ ಬೇಡ 10 ಕುಂಟೆ ಜಾಗಕ್ಕೆ ನೀವು ಟ್ರಯಲ್ ಆಗಿ ಮಾಡಿ ಈಗ ಎಲ್ಲಾ ವಿಡಿಯೋಗಳು ಬರ್ತಾನೆ ಇರ್ತವೆ ಸರ್ ಸುಮಾರು ಕಂಪ್ನಿಗಳಲ್ಲಿ ಇದು ಅದೇ ತರ ಅಂತ ಅನ್ಕೊಂಡು ನೆಗ್ಲೆಕ್ಟ್ ಆಗ್ತಾರೆ ಅಂತ ರೈತರಿಗೆ ನೀವೇನ್ ಹೇಳ್ತೀರಾ ಈಗ ನನಗೆಲ್ಲ ಸ್ಟಾರ್ಟಿಂಗ್ ಅಲ್ಲೇನೆ ನಾನು ಕೆಮಿಕಲ್ ಯೂಸ್ ಮಾಡಿ ಲಾಸ್ ಆದ್ಮೇಲೆ ನಾನು ನಿಮ್ಮ ಕಂಪ್ನಿಗೆ ಫಸ್ಟ್ ವಿಸಿಟ್ ಕೊಟ್ಟಾಗ ನನ್ನ ತಲೆನಲ್ಲಿ ಅದೇ ಇತ್ತು ಸಾಮಾನ್ಯವಾಗಿ ಯಾರೇ ಆಗ್ಲಿ ಹೊಸ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಸ್ವಲ್ಪ ಅನುಮಾನ ಇರುತ್ತೆ ಆಗುತ್ತೋ ಆಗೋದಿಲ್ವೋ ಆದ್ರೆ ಲಾಸ್ ಮಾಡ್ಕೊಂತೀವೋ ಏನೋ ಈಗ ಅನುಮಾನ ಪಡೆದ ಗೋಲ್ಡನ್ ಸಾಯಿಲ್ ನ ಒಂದ್ ಸ್ವಲ್ಪ ಜಾಗಕ್ಕೆ ಅವ್ರು ಟ್ರಯಲ್ ನೋಡ್ಬಿಟ್ರೆ ಇನ್ನೊಂದೇನಂದ್ರೆ ರಾಸಾಯನಿಕ ಬಳಸಿ ಇವಾಗ ಗೋಲ್ಡನ್ ಸಾಯಿಲ್ ಬಳಸಿದ್ದು ಎರಡು ಇಲ್ಲೇ ಅಕ್ಕಪಕ್ಕ ಇದೆ ಅನುಮಾನ ಪಡುವಂತ ರೈತರು ರಾಸಾಯನಿಕ ಬಳಸಿರೋ ತೋಟನು ಅಶೋಕ್ ಸರ್ ತೋರಿಸ್ತಾರೆ ಈಗ ಅದನ್ನು ನೋಡ್ಲಿ ಇದಕ್ಕೂ ನೋಡ್ಲಿ ಮತ್ತೆ ಹೂ ತೋಟಕ್ಕೂ ಬಳಸಿದ್ದಾರೆ ಅದನ್ನು ತೋರಿಸ್ತೀನಿ ಅಂದ್ರು ಅದನ್ನು ಕೂಡ ನೋಡೋಣ ಈಗ ಗೋಲ್ಡನ್ ಸಾಯಿಲ್ ನೀವು ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಹೋದಾಗ ನಿಮ್ಗೆ 500ಕ್ಕಿಂತ ಹೆಚ್ಚು ವಿಡಿಯೋ ಸಿಗುತ್ತೆ ಎಲ್ಲಾ ತರ ಬೆಳೆಗಳು ರೈತರೇ ಈಗ ಅಶೋಕ್ ಸರ್ ಒಂದು ವಿಡಿಯೋ ಮಾಡ್ಕೊಟ್ರು ಅವ್ರು ವಿಡಿಯೋ ಮಾಡ್ಕೊಟ್ಟಿದ್ರಿಂದ ನಾವ್ ಇವತ್ತು ಇಲ್ಲಿ ಬಂದು ಗೊತ್ತಾಗ್ತಾ ಇರ್ಲಿಲ್ಲ ನಮ್ಗೆ ಇಷ್ಟು ಅದ್ಭುತವಾಗಿ ಬಂದಿದೆಯಾ ಗೋಲ್ಡನ್ ಸಾಯಿಲ್ ಅಲ್ಲಿ ಅಂತ ನಮ್ಗೆ ಆಶ್ಚರ್ಯವಾಗಿ ತೋಟ ನೋಡ್ಲೇಬೇಕು ಅನ್ನೋ ಕಾರಣಕ್ಕೆ ಬಂದಿದ್ದೀವಿ ಮತ್ತೆ ನೀವು ಅಷ್ಟೇನೆ ರೈತ ಬಂದವರು ದಯಮಾಡಿ ನಂಬಿಕೆ ಇಡಿ ಒಮ್ಮೆ ಬಳಸಿ ನಿಮ್ಗೆ ಅನುಕೂಲ ಆದ್ರೆ ಮಾತ್ರ ನೀವು ಮುಂದುವರಿತೀರಾ ಇಲ್ಲ ಅಂದ್ರೆ ನೀವು ಅಲ್ಲಿಗೆ ಬಿಟ್ಬಿಡ್ತೀರಾ ಅದರಿಂದ ನಮ್ಗೇನು ಲಾಭ ಇಲ್ಲ ಮತ್ತೆ ನಿಮ್ಗೂ ಕೂಡ ಯಾವುದೂ ಲಾಭ ಇಲ್ಲ ಅನುಮಾನ ಪಡೆದಂಗೆ ಒಂದು ಸಲ ನೀವು ಬಳಸೋದ್ರಿಂದ ನಿಮಗೂ ಲಾಭ ಆಗ್ಬಹುದಲ್ವಾ
ಮತ್ತೆ ಮಣ್ಣಿನ ಆರೋಗ್ಯ ಉಳಿಯುತ್ತೆ, ಮಣ್ಣಿನ ಜೀವಿಗಳು ಉಳಿಯುತ್ತೆ, ಮಣ್ಣನ್ನು ಉಳಿಸಿದ್ರೆ ಮುಂದಿನ ಪೀಳಿಗೆಗೆ ಅನುಕೂಲ ಆಗುತ್ತೆ. ಈಗ ಅಶೋಕ್ ಸರ್ ಧೈರ್ಯವಾಗಿ ಇವಾಗ ರಾಸಾಯನಿಕ ಬಿಟ್ಟು ಇನ್ ಮುಂದೆ ಗೋಲ್ಡನ್ ಸಾಯಿಲ್ ಮಾತ್ರ ಬಳಸಿ ಎಲ್ಲ ಬೆಳೆ ಮಾಡಬಹುದು ಸರ್? 100% ಮಾಡಬಹುದು. ರಾಸಾಯನಿಕ ಬಿಡ್ತೀರಾ? ರಾಸಾಯನಿಕ ಮತ್ತೆ ಯೂಸ್ ಮಾಡಲ್ಲ ನಾವು, ಬಿಡ್ತಿರಲ್ಲ ಮತ್ತೆ ಯೂಸ್ ಮಾಡಲ್ಲ, ಮಾಡೋದೇ ಇಲ್ಲ. ಓಕೆ, ನೋಡಿದ್ರಲ್ಲ ಕಡಿಮೆ ಖರ್ಚಿನಲ್ಲಿ ಇಷ್ಟೊಂದು ಲಾಭ ಇದೆ, ಇದು ನೋಡ್ಕೊಂಡು ಮತ್ತೆ ಅದನ್ನ ಯಾಕೆ ಯೂಸ್ ಮಾಡ್ಬೇಕು? ಯಾಕೆ ಯೂಸ್ ಮಾಡ್ಬೇಕು? ನಾವು ಹೇಳ್ತಾ ಇರೋದು ನಿಮ್ಗೆ ಅಷ್ಟೇನೇ, ಕಡಿಮೆ ಖರ್ಚಿನಲ್ಲಿ ಲಾಭ ಇದೆ, ಅನುಮಾನ ಪಟ್ಟರೆ ಯಾವ ಲಾಭನೂ ಇಲ್ಲ. ಒಮ್ಮೆ ನೀವು ಟ್ರಯಲ್ ಆಗಿ ಮಾಡಿ, ಒಂದು 10 ಕುಂಟೆಗೆ ಮಾಡಿ, ಒಮ್ಮೆ ಮಾಡಿ ನಿಮ್ಮ ಮನಸ್ಸಿಗೆ ಸರಿ ಅನ್ಸಿದ್ರೆ ಅದರಿಂದ ನಿಮ್ಗೆ ಲಾಭ ಆಗ್ಬೋದು. ಅನುಮಾನ ಬೇಡ ಅಂತ ಹೇಳ್ತಾ ಈಗ ಅಶೋಕ್ ಸರ್ದು ಹೂವಿನ ತೋಟಕ್ಕೆ ಹೋಗೋಣ. ಅಲ್ಲ, ರಾಸಾಯನಿಕ ಬಳಸಿರೋ ಗಿಡಗಳು ಒಂದ್ಸಲ ತೋರಿಸೋಣ, ನಂತರ ಅಲ್ಲಿ ಹೂವಿನ ತೋಟಕ್ಕೆ ಹೋಗೋಣ. ಅಶೋಕ್ ಸರ್ ನಮ್ಗೆ ಇಷ್ಟೊತ್ತು ಟೈಮ್ ಕೊಟ್ಟಿದ್ದಕ್ಕೆ ನಾವು ಧನ್ಯವಾದ ಹೇಳ್ತಾ ಆ ತೋಟಕ್ಕೆ ಹೋಗ್ತಾ ಇದ್ದೀವಿ ಸರ್. ಧನ್ಯವಾದ. ಇಷ್ಟು ಕಿತ್ತಿದ್ದೀರಾ ಆಲ್ರೆಡಿ? ಸರ್ ಮಚ್ಚೆ ಇಲ್ವಾ ಯಾವ್ದ್ರಲ್ಲೂ? ಇಲ್ಲ ಸರ್, ಮಚ್ಚೆ ಇಲ್ಲ, ಸ್ವಲ್ಪ ಕಡಿಮೆನೆ. ಎಲ್ಲೋ 1% ಇದರಲ್ಲಿ ಮಾತ್ರ ಮಚ್ಚೆ ಬಂದಿದೆ ಸರ್. ಹಾ, ಚೆನ್ನಾಗಿ ಬಂದಿದೆ. ಕೈಯಲ್ಲಿ ಎಂತೂ ಅಷ್ಟಿದೆ ಅಲ್ವಾ? ನಿಮ್ಮ ಕೈಯಲ್ಲಿ ಹಿಡೀರಿ ಸರ್, ಹಿಂಗೆ ಹಿಂಗಿಟ್ಕೊಳ್ಳಿ. ಕೈಯ ಶುದ್ಧ ಆಯ್ತು ಕರೆಕ್ಟಾಗಿ.